My friends, today God is by our side to help us. ಸ್ನೇಹಿತರೆ, ನಮಗೆ ಸಹಾಯ ಮಾಡೋದಕ್ಕಾಗಿ ಇಂದು ದೇವರು ನಮ್ಮ ಸಂಗಡ ಇದ್ದಾರೆ. Wherever you're struggling, God is here to make us stand with his strength. ನೀವು ಎಲ್ಲೇ ಕಷ್ಟಪಡುತ್ತಿದ್ದರು ಆತನ ಶಕ್ತಿಯಿಂದ ಆತನು ಬಲಗೊಳಿಸುತ್ತಾನೆ. And his word helps us according to Deuteronomy 8:3. ಧರ್ಮೋಪದೇಶ ಕಾಂಡ 8:3 ರ ಪ್ರಕಾರವಾಗಿ ಆತನ ವಾಕ್ಯ ನಮಗೆ ಸಹಾಯ ಮಾಡುತ್ತದೆ. It says man does not live by bread alone. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಎಂದು ಹೇಳಲ್ಪಟ್ಟಿದೆ. But by every word that comes from the mouth of the Lord. ಆದರೆ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು. Bread is needed for our physical body strength. ನಮ್ಮ ದೈಹಿಕ ಸಾಮರ್ಥ್ಯಕ್ಕಾಗಿ ರೊಟ್ಟಿ ನಮಗೆ ಬೇಕು. But the word of God is needed for our spiritual strength. ನಮ್ಮ ಆತ್ಮಿಕ ಬಲಕ್ಕಾಗಿ ನಮಗೆ ದೇವರ ವಾಕ್ಯ ಬೇಕು. Our inner man's strength. ನಮ್ಮ ಒಳಗಿನ ಮನುಷ್ಯನ ಬಲಕ್ಕಾಗಿ. Without that we will not be able to be willing to do anything. ಅದು ಇಲ್ಲದೆ ನಮಗೆ ಏನು ಮಾಡಲು ಮನಸ್ಸಿರುವುದಿಲ್ಲ. Strong to do anything. ಏನು ಮಾಡಲು ಪ್ರಯತ್ನಿಸುವುದಿಲ್ಲ. We need that strength. ಆ ಬಲ ನಮಗೆ ಬೇಕು. And if you take this word of God. ಈ ದೇವರ ವಾಕ್ಯ ನಾವು ತೆಗೆದುಕೊಳ್ಳುವುದಾದರೆ. It's not ordinary. ಅದು ಸಾಧಾರಣವಾದದ್ದಲ್ಲ. It's not words from a book, my friends. ನನ್ನ ಸ್ನೇಹಿತರೇ, ಅದು ಒಂದು ಪುಸ್ತಕದ ವಾಕ್ಯವಲ್ಲ. Genesis chapter 1 says. ಆದಿಕಾಂಡ 1ನೇ ಅಧ್ಯಾಯ ಹೇಳುತ್ತದೆ. God spoke and things were created. ದೇವರು ಮಾತನಾಡಿದಾಗ ಎಲ್ಲವೂ ಸೃಷ್ಟಿಸಲ್ಪಟ್ಟವು. He said let there be light and there was light. ಬೆಳಕಾಗಲಿ ಅನ್ನಲು ಅಲ್ಲಿ ಬೆಳಕಾಯಿತು ಎಂದು ನೋಡುತ್ತೇವೆ. He said let the waters be separated and they were separated. ನೀರು ವಿಭಾಗವಾಗಲಿ ಎಂದು ಹೇಳಿದಾಗ ಅವು ವಿಭಾಗವಾದವು. Let there be separation between the day and the night and it was separated. ರಾತ್ರಿ ಹಗಲುಗಳ ನಡುವೆ ಒಂದು ವ್ಯತ್ಯಾಸ ಉಂಟಾಗಲಿ ಎಂದಾಗ ಹಾಗೆ ಆಯಿತು. His word is powerful to create. ಆತನ ವಾಕ್ಯ ಸೃಷ್ಟಿ ಮಾಡುವುದಕ್ಕೆ ಶಕ್ತವಾಗಿದೆ. So whenever God speaks to you delight because it has the power to create in your life. ದೇವರು ಮಾತನಾಡುವಾಗ ಆನಂದಿಸಿರಿ, ಯಾಕೆಂದರೆ ಅದು ಸೃಷ್ಟಿಸುವುದಕ್ಕೆ ಬಲವುಳ್ಳದಾಗಿದೆ. That's why Jesus says in John 6:63. ಯೋಹಾನ 6:53 ರಲ್ಲಿ ಯೇಸು ಹೇಳುತ್ತಾರೆ. The words I speak to you are words of life. ನಾನು ಮಾತನಾಡುವ ವಾಕ್ಯಗಳು ಜೀವದ ಮಾತುಗಳಾಗಿವೆ. And he says I am the bread of life. ನಾನೇ ಜೀವದ ರೊಟ್ಟಿಯಾಗಿದ್ದೇನೆ ಎಂದು ಹೇಳುತ್ತಾನೆ. I am that word which gives life. ಜೀವ ಕೊಡುವ ವಾಕ್ಯವು ನಾನೇ ಆಗಿದ್ದೇನೆ. So as you receive this word from God you are receiving Jesus as that word. ದೇವರಿಂದ ವಾಕ್ಯವನ್ನು ಹೊಂದಿಕೊಳ್ಳುವಾಗ ನೀವು ಸ್ವತಃ ಯೇಸುವನ್ನೇ ಹೊಂದಿಕೊಳ್ಳುತ್ತಿದ್ದೀರಿ. And he will operate as the word. ಆತನು ವಾಕ್ಯವಾಗಿ ಕಾರ್ಯ ಮಾಡುತ್ತಾನೆ. If you receive Jesus things will start to happen mightily. ನೀವು ಯೇಸುವನ್ನು ಹೊಂದಿಕೊಳ್ಳುವಾಗ ಎಲ್ಲ ಕಾರ್ಯಗಳು ಬಲವುಳ್ಳವಾಗಿ ನಡೆಯುತ್ತವೆ. How do we receive this word? ಈ ವಾಕ್ಯವನ್ನು ಹೇಗೆ ಹೊಂದುವಿರಿ? By reading the word of God in the Bible. ಸತ್ಯವೇದದಲ್ಲಿರುವ ವಾಕ್ಯವನ್ನು ಓದುವುದರ ಮೂಲಕ. And I know the Holy Spirit will fill you and show you what God is speaking to you. ಪವಿತ್ರ ಆತ್ಮನು ನಿಮ್ಮನ್ನು ತುಂಬಿಸಿ ದೇವರು ಏನು ಮಾತನಾಡುತ್ತಾನೆ ಎಂದು ನಿಮ್ಮನ್ನು ತೋರಿಸಲಿ. Ask him. ಆತನಿಗೆ ಕೇಳಿರಿ. And he will show you that word just like we are meditating today. ಇಂದು ನೀವು ಧ್ಯಾನ ಮಾಡುತ್ತಿರುವ ಹಾಗೆ ಆತನು ನಿಮಗೆ ತೋರಿಸುವನು. Receive that word. ಆ ವಾಕ್ಯವನ್ನು ಹೊಂದಿಕೊಳ್ಳಿರಿ. Jesus will come as that word to bless you that day. ಆ ದಿನ ಆಶೀರ್ವಾದ ಮಾಡುವುದಕ್ಕಾಗಿ ಯೇಸು ವಾಕ್ಯವಾಗಿ ಬರುತ್ತಾರೆ. And when Moses encountered God like reading the word of God. ದೇವರ ವಾಕ್ಯವನ್ನು ಓದುವುದರ ಮೂಲಕ ಮೋಶೆ ದೇವರನ್ನು ಸಂಧಿಸಿದಾಗ. God said Moses now I will put my words in your mouth to go and speak to the king of Egypt. ಮೋಶೆಯೇ, ನಾನು ನನ್ನ ಮಾತುಗಳನ್ನು ಬಾಯಲ್ಲಿಡುತ್ತೇನೆ ಐಗುಪ್ತ ದೇಶದ ರಾಜನೊಂದಿಗೆ ಮಾತನಾಡುವುದಕ್ಕಾಗಿ ಎಂದು ಹೇಳುತ್ತಾನೆ. He went with the word of God upon his lips. ಅವನ ತುಟಿಗಳಲ್ಲಿ ದೇವರ ವಾಕ್ಯದಿಂದ ಹೊರಟು ಹೋದನು. You will also go to your work or go to your ministry with this powerful word of God. ನೀವು ನಿಮ್ಮ ಕೆಲಸಕ್ಕಾಗಲಿ ಸೇವೆಗಾಗಲಿ ಈ ಬಲವುಳ್ಳ ವಾಕ್ಯದೊಂದಿಗೆ ಹೋಗುವಿರಿ. It will no longer be you but God speaking through you. ಇನ್ನು ಮುಂದೆ ನೀವಲ್ಲ, ನಿಮ್ಮ ಮೂಲಕ ದೇವರು ಮಾತನಾಡುತ್ತಾರೆ. God creating through ನಿಮ್ಮ ಮೂಲಕ ದೇವರು ಸೃಷ್ಟಿ ಮಾಡುತ್ತಾರೆ. It will be a mighty experience, my friends. ನನ್ನ ಸ್ನೇಹಿತನೇ, ಇದು ಬಲವಾದ ಅನುಭವವಾಗಲಿ. Live by this word of God. ಈ ದೇವರ ವಾಕ್ಯದ ಮೂಲಕ ಜೀವಿಸಿರಿ. Shall we pray for God to give us this experience? ಈ ಅನುಭವ ಕೊಡು ಎಂದು ನಾವು ಈಗ ಪ್ರಾರ್ಥಿಸೋಣವೇ. Lord, we long for your word. ಕರ್ತನೇ, ನಿನ್ನ ವಾಕ್ಯಕ್ಕಾಗಿ ಎದುರು ನೋಡುತ್ತೇವೆ. Please teach us your word from the Bible, Lord. ಸತ್ಯವೇದದಿಂದ ನಿನ್ನ ವಾಕ್ಯಗಳನ್ನು ದಯವಿಟ್ಟು ನಮಗೆ ಕಲಿಸು. Holy Spirit, help us be thirsty to receive your word. ಪವಿತ್ರಾತ್ಮನೇ, ನಿನ್ನ ವಾಕ್ಯಕ್ಕೆ ಬಾಯಾರಿದವರಾಗಿ ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡು. And help us receive the word for the day. ದಿನಕ್ಕಾಗಿ ನಿನ್ನ ವಾಕ್ಯ ಹೊಂದಿಕೊಳ್ಳುವಂತೆ ಸಹಾಯ ಮಾಡು. And do miracles through that word, Lord. ಆ ವಾಕ್ಯದ ಮೂಲಕ ಅದ್ಭುತ ಮಾಡು ಕರ್ತನೆ. Let that word operate powerfully as we claim it. ಕರ್ತನೆ, ಆ ವಾಕ್ಯ ಬಲವಾಗಿ ಕಾರ್ಯ ಮಾಡಲಿ. And put the right words on your children's lips for them to speak. ನಿನ್ನ ಮಕ್ಕಳು ಮಾತಾಡುವುದಕ್ಕಾಗಿ ಸರಿಯಾದ ವಾಕ್ಯವನ್ನು ಅನುಗ್ರಹ ಮಾಡು. Let wisdom come. ಜ್ಞಾನವು ಒದಗಿ ಬರಲಿ. Let wonders happen as they speak, Lord. ಅವರು ಮಾತನಾಡುವಾಗ ಅದ್ಭುತಗಳು ನಡೆಯಲಿ ಕರ್ತನೆ. Things that they never imagined
they could do. ಅವರು ಕಲ್ಪಿಸಲಾಗದ ಕಾರ್ಯಗಳು ಅವರಿಗಾಗಿ ನಡೆಯಲಿ. Let each word be measured and powerful. ಪ್ರತಿ ವಾಕ್ಯ ಬಲ ಉಳ್ಳ ವಾಕ್ಯಗಳಾಗಿ ಬರಲಿ. Thank you Lord. ವಂದನೆಗಳು ಕರ್ತನೆ. In Jesus name. ಯೇಸುವಿನ ನಾಮದಲ್ಲಿ. Amen. Amen. The power of God's word is given to you on your lips and in your heart. ದೇವರ ವಾಕ್ಯದ ಶಕ್ತಿ ನಿಮ್ಮ ಹೃದಯ ಮತ್ತು ತುಟಿಗಳ ಮೇಲೆ ಕೊಡಲ್ಪಟ್ಟಿದೆ.